ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆರ್ ಎಸ್. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಹೋಗ್ತಿ. ಆ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ರೆ, ನಮ್ಮಲ್ಲಿ 88% ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, 12% ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸ್ನೇಹಿತರೆ, ಎಂ ಪಿ ಪ್ರಕಾಶ್ ಯಾರಿಗೆ ಗೊತ್ತಿಲ್ಲ? 83ರಿಂದ ಸಕ್ರಿಯ ರಾಜಕಾರಣದಲ್ಲಿ, ಅದಕ್ಕೂ ಮೊದಲು ಸೋತಿದ್ರು, ಹಲವಾರು ಸಾರಿ ಗೆದ್ದು ಮಂತ್ರಿಗಳಾಗಿ, ಉಪಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಒಂದು ಹೊಸ ಆಲೋಚನೆಗೆ ಎಡೆ ಮಾಡಿಕೊಟ್ಟರು ಎಂ ಪಿ ಪ್ರಕಾಶ್. ಅವರು ಮೊದಲು ಹಡಗಲಿಯಿಂದ ಗೆಲ್ತಾ ಇದ್ದರು. 2008ರಲ್ಲಿ ಡಿಲಿಮಿಟೇಷನ್ ಆದಮೇಲೆ, ಪುನರ್ವಿಂಗಡಣೆ ಆದಮೇಲೆ ಹಡಗಲಿ ರಿಸರ್ವ್ ಆಯಿತು. ಅದರಲ್ಲಿಯೂ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡೆರಡು ಜನರು ಉಳಿದವೆಲ್ಲ ರಿಸರ್ವ್. ಹೀಗಿರುವಾಗ ಅವರು ವಿಧಿ ಇಲ್ಲದೆ ಹರಪನಹಳ್ಳಿಗೆ ಬರಬೇಕಾಯಿತು. 2008ರಲ್ಲಿ ಹರಪನಹಳ್ಳಿ ರಿಸರ್ವ್ ಇತ್ತು ಮೊದಲು. ಅಲ್ಲಿ ಗೆಲ್ತಿದ್ದ ವ್ಯಕ್ತಿ ಪಿ ಟಿ ಪರಮೇಶ್ವರ್ ನಾಯ್ಕ್, ಅವರು ಈಗ ಹಡಗಲಿಗೆ ಹೋಗಿದ್ದಾರೆ. ಅಷ್ಟೇ ವ್ಯತ್ಯಾಸ. ಪರಮೇಶ್ವರ್ ನಾಯ್ಕು ಒಂದ್ಸಾರಿ ಸೋತ್ರ ಉಳಿದಂತೆ ಗೆಲ್ತಾ ಇದ್ದಾರೆ. ಈ ಬಾರಿ ಹರಪನಹಳ್ಳಿ ಕಥೆ ಏನು? 2008ರಲ್ಲಿ ಪ್ರಥಮ ಬಾರಿಗೆ ಜನರಲ್ ಆದಾಗ ಎಂ ಪಿ ಪ್ರಕಾಶ್ ಅವರಿಗೆ ಸ್ಪರ್ಧೆ ಮಾಡಿದರು, ಪ್ರಯೋಜನ ಆಗಲಿಲ್ಲ. ಕಾರಣ ಇಷ್ಟೇ, ಆಗ ಇದ್ದಂಥ ಯಡಿಯೂರಪ್ಪನವರ ಹವಾ. ಹೀಗಾಗಿ ಕರುಣಾಕರ್ ರೆಡ್ಡಿ ಫಸ್ಟ್ ಟೈಮ್ 2008ರಲ್ಲಿ ಗೆದ್ದು ಮಿನಿಸ್ಟ್ರು ಆದರು, ರೆವಿನ್ಯೂ ಮಿನಿಸ್ಟ್ರು. 13ರಲ್ಲಿ ಸೋತರು. 13ರಲ್ಲಿ ಎಂ ಪಿ ಪ್ರಕಾಶ್ ಇದ್ದರು. ಆ ಸರ್ ಎಂ ಪಿ ಪ್ರಕಾಶ್ ಮಗ ಎಂ ಪಿ ರವೀಂದ್ರ ಗೆದ್ದು ಶಾಸಕರಾದರು. ಆದರೆ ಕಾಂಗ್ರೆಸ್ನಲ್ಲಿ ಎಷ್ಟು ಬೇಕೋ ಅಷ್ಟು ಮೂಡಿಸ್ಕೊಳ್ಳಲಿಲ್ಲ. ಎಂ ಪಿ ಪ್ರಕಾಶ್ 8ರಲ್ಲೇ ಕಾಂಗ್ರೆಸ್ಸಿಗೆ ಬಂದಿದ್ದರು. ಅವರೇನು ಸಚಿವ ಹುದ್ದೆ ಕೇಳಿರಲಿಲ್ಲ, ಅವ್ರು ಕೇಳಿದ್ದು KMF ಅಧ್ಯಕ್ಷ ಹುದ್ದೆ. ಅದಕ್ಕೂ ಕೂಡ ಕಾಂಗ್ರೆಸ್ ತೊಡರುಗಾರ ಆಗ್ತು. 2.5 ವರ್ಷ ನೀವು, 2.5 ವರ್ಷ ನಾಗರಾಜನ್ ಬಿಟ್ಟು ಅವ್ರ ಮೊದಲು ಕುಂಡಿಸ್ತು, ಅವ್ರು ಖಾಲಿ ಮಾಡಲೇ ಇಲ್ಲ. ಕಡೆಗೆ ಇವತ್ತು ಎಂ ಪಿ ರವೀಂದ್ರ ಇಲ್ಲ, ತೀರ್ಹೋದರು. 18ರ ಚುನಾವಣೆಯಲ್ಲಿ ಸ್ಪರ್ಧಿ ಸೋತಾದ್ಮೇಲೆ ಅನಾರೋಗ್ಯದಿಂದ ತೀರು. ಈಗ ಅಲ್ಲಿರೋದು ಯಾರೇ ಟಿಕೆಟ್, ಯಾರೀ ಟಿಕೆಟ್ ಎಂ ಪಿ ಪ್ರಕಾಶ್ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸಾಮಾನ್ಯವಾದಂಥ ಅಭಿಪ್ರಾಯ ಇದೆ. ಪಕ್ಷದಲ್ಲಿಯೂ ಕೂಡ ಒಮ್ಮತ ಇದೆ, ಸಹಮತ ಇದೆ. ಆದರೆ ಪ್ರಾಬ್ಲಮ್ ಇರೋದು ಅವ್ರ ಕುಟುಂಬದಲ್ಲಿ. ಅವರ ಇಬ್ಬರು ಹೆಣ್ಣು ಮಕ್ಕಳು ಫೈಟ್ ಮಾಡ್ತಾ ಇದ್ದಾರೆ, ನನಗೂ ಬೇಕು ನನಗೂ ಬೇಕು ಅಂತ. ಒಬ್ಬರು ವೀಣಾ ಮಹಾಂತೇಶ್, ಮಹಾಂತೇಶ್ರವರು ಹೃದಯ ರೋಗ ತಜ್ಞರು, ಬೆಂಗಳೂರಿನಲ್ಲಿ ಆ ಜಾರದ ನೋಟ ಮುಂದಕ್ಕೇನೆ ಮಲ್ಲಿಗೆ ನರ್ಸಿಂಹಮ್ ಇದೆಯಲ್ಲ, ಪಕ್ಕದಲ್ಲಿ ತಗಾತಕ್ಕಂಥೇಳಿ ಒಂದು ನರ್ಸಿಂಹಮ್ ಇದೆ. ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಅವರ ಶ್ರೀಮತಿನೇ ವೀಣಾ ಮಹಾಂತೇಶ್, ಅವರು ಎಂ ಪಿ ಪ್ರಕಾಶ್ ಅವರ ಮಗಳು. ಅವರು ತಮಗೆ ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸುತ್ತಾ ಇದ್ದಾರೆ. ಪ್ರತಿ ಶನಿವಾರ ಬಂದ ಕೂಡಲೇ ಮಹಾಂತೇಶ್ ಇಲ್ಲಿರಲ್ಲ, ಕಾರ್ ತಗೊಂಡು ಹೊರಟ್ಬಿಡ್ತಾರೆ ಊರ ಕಡೆ ಪ್ರವಾಸ ಮಾಡೋಕ್ಕೆ, ಜನಗಳನ್ನು ಸಂಪರ್ಕಿಸೋಕ್ಕೆ. ಆದರೆ ಅಷ್ಟೇ ಆಗಿದ್ರೇನೋ ವಿಷಯ ಇರಲಿಲ್ಲ, ಪ್ರಾಬ್ಲಮ್ ಇರಲಿಲ್ಲ. ಆದರೆ ಅವ್ರ ಇನ್ನೊಬ್ಬ ಮಗಳು ಲತಾ ಮಲ್ಲಿಕಾರ್ಜುನ್, ಅವರು ಕೂಡ ನನಗೆ ಬೇಕು ಅಂತ ಕೂತಿದ್ದಾರೆ, ನನಗೆ ಕೊಡಿ ನಾವು ಗೆದ್ದು ತೋರಿಸ್ತೀವಿ ಅಂತ. ಈ ಒಂದು ತಿಕ್ಕಾಟ ಕುಟುಂಬದೊಳಗೆ ನಡೀತಾ ಇದೆ. ಬೇರೆ ಯಾರೂ ಅಲ್ಲ, ಅಕ್ಕ ತಂಗಿದ್ದರು, ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ನನಗೂ ಬೇಕು. ಇಷ್ಟರ ಮಟ್ಟಿಗೆ ಅಲ್ಲಿ ಇವರಿಬ್ಬರಲ್ಲಿ ತಿಕ್ಕಾಟ ನಡೀತಾ ಇದೆ, ಸ್ಪರ್ಧೆ ನಡೀತಾ ಇದೆ ಟಿಕೆಟ್ಗಾಗಿ. ಇದೆಲ್ಲ ನೋಡಿದಂತಹ ಕಾಂಗ್ರೆಸ್ನಲ್ಲಿ ಇನ್ನೊಂದು ಹೊಸ ಆಲೋಚನೆ ಬಂದಿದೆ. SS ಮಲ್ಲಿಕಾರ್ಜುನ್ ತಾಂತ್ರಿಕವಾಗಿ ದಾವಣಗೆರೆಯವರಾದರು, ಅದೇ ಜಿಲ್ಲೆಗೆ ಸೇರಿದೆ ಹರಪನಹಳ್ಳಿ. ಹರಪನಹಳ್ಳಿಗೆ ಇನ್ನೊಂದು ವಿಶೇಷತೆ ಹೇಳ್ತೀನಿ. ಹೀಗಾಗಿ ಅವರು ಅಲ್ಲಿ ಸೇಫೆಸ್ಟ್ ಅನ್ನೋ ಲೆಕ್ಕದಲ್ಲಿದ್ದಾರೆ. ಸಮುದಾಯ ಇದೆ, ನಿಲ್ಲಬಹುದು ಸಮೀಪ, ಯಾಕಂದರೆ ಉತ್ತರ ಯಾಕೋ 2 ಸಾವಿರ ಕೈ ಕೊಟ್ಟಿದೆ. ಹೀಗಾಗಿ ಅವ್ರಿಗೂ ಕೂಡ ಅವಕಾಶ ಇದೆ. ಅವರನ್ನೇನಾದರೂ ಕಾಂಗ್ರೆಸ್ ಪಕ್ಷ ಅಲ್ಲಿಗೆ ಕಣಕ್ಕಿಳಿಸಿದರೆ ಇಬ್ಬರು ಅಕ್ಕ ತಂಗಿದ್ರು ಸುಮ್ಮನೆ ಮಗಾಗುತ್ತೆ. ಇಷ್ಟು ಮಟ್ಟಿಗೆ ಅವರೇನು ಕಣ್ಣಾಗಿಲ್ಲ. ಆದರೆ ಕಾಂಗ್ರೆಸ್ನ ಒಂದು ಸಮೀಕ್ಷೆ ಹೇಳ್ತಾ ಇದೆ, ಹರಪನಹಳ್ಳಿಗೆ SS ಮಲ್ಲಿಕಾರ್ಜುನ್ ಈಸ್ ದ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಅಂತ. ಈ ಮಧ್ಯೆ ಪಿ ಟಿ ಪರಮೇಶ್ವರ್ ನಾಯಕ್ ಸುಮ್ಮನೆ ಇಲ್ಲ, ಆತೇನಲ್ಲಿ ಬರಲ್ಲ, ಯಾಕೆಂದರೆ ಒಂದು ಕಾಲದ್ದು ಅವನ ಮೇಲೆ ಇಡ್ತಾ ಇದೆ. ಆತ ಮತ್ತು ಇನ್ನೊಬ್ಬ ವಿ ಬಿ ಹಾಲಪ್ಪ, ಇವರಿಬ್ಬರು ಇನ್ನೊಂದು ಹೊಸ ತರಲೇಶನ್ ಮಾಡಿದ್ದಾರೆ.
ಯಾರಿಗೆ ಅಂದರೆ ಇವ್ರಿಗೇನೆ ಅಕ್ಕ ತಂಗಿದಲ್ಲಿ ಏನಾದರೂ ಮಾಡಿ ಎಂ ಪಿ ಪ್ರಕಾಶ್ ಕುಟುಂಬಕ್ಕೆ ಈ ಸೀಟನ್ನು ತಪ್ಪಿಸ್ಬೇಕು ಅಂತ. ಆ್ಯಕ್ಚುಲಿ ಅವರು ಕೂಡ ಹಡಗಲಿಗಳೇನು ಸೇಫ್ ಆಗಿಲ್ಲ, ಹೋದ ಸರಿ ಓದೋ ಗಂಗಪ್ಪ ಮತ್ತು ಚುನಾಯಕ ನಿಂತಿದ್ದರಿಂದ ಗೆದ್ದದ್ದಷ್ಟೇ, ಈ ಸರಿ ಒಬ್ಬರೇ ನಿಂತರೆ ಪರಮೇಶ್ವರ ನಾಯಕ್ಗೆ ಕಷ್ಟ ಆಗುತ್ತೆ, ಅವರ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ, ಈ ಕ್ಷೇತ್ರದಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಹೀಗಾಗಿ ಹರಪನಹಳ್ಳಿ ಒಂದು ರೀತಿಯಲ್ಲಿ ಚರ್ಚಿತ ವಿಷಯ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ನೋಡಬೇಕು. ಈ ಮಧ್ಯೆ ಕರುಣಾಕರ್ ರೆಡ್ಡಿಗೆ ತನ್ನ ವರ್ಚಸ್ಸಿಗಿಂತಲೂ ಪಕ್ಷದ ವರ್ಚಸ್ಸು ಮುಖ್ಯ. ದುಡ್ಡಿನ ವಿಷಯದಲ್ಲಿ ಏನು ಕಷ್ಟ ಇಲ್ಲ, ಆರ್ಥಿಕವಾಗಿ ಕರುಣಾಕರ್ ರೆಡ್ಡಿ ರೆಡ್ಡಿ ಬ್ರದರ್ಸ್ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಏನೇ ಕಾಂಗ್ರೆಸ್ನಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಕುಟುಂಬದಿಬ್ಬರು ಮತ್ತು ಇವರಿಬ್ಬರ ತಿಕ್ಕಾಟದಲ್ಲಿ ಮೂರನೇದು ಲಾಭ ಆದರೂ ಆಶ್ಚರ್ಯ ಇಲ್ಲ. ನಮಸ್ಕಾರ.